ಬೆಟ್ಟಿಂಗ್ ದಂಧೆಯನ್ನ ಬಯಲಿಗೆಳೆದ್ರೆ ಸಾಲುಗಟ್ಟಲೆ ಕೇಸ್ ಹಾಕ್ತಾರೆ, ಕಿತ್ಕೊಂಡಿರೋ ವಸ್ತು ಕೇಳಿದ್ರೆ ವಾರಂಟ್ ಜಾರಿ ಮಾಡ್ತಾರೆ. ದಂಧೆಗೆ ರಕ್ಷಣೆ ನೀಡ್ತಾ ಇದ್ದ ಪೇದೆಗಳಿಗೆ ಸಿಐಡಿ ಶಾಕ್. ಇದೇ ಈ ಹೊತ್ತಿನ ವಿಶೇಷ, ಬೆಟ್ಟಿಂಗ್ ಬೇಟೆ ಸಿಐಡಿ ಎಂಟ್ರಿ. ನಾನು ಗುರುಪ್ರಸಾದ್. ಕಾಯೋ ಕಾಕಿನೇ ಕೈ ಚಾಚಿ ಕಾಸಿಗೆ ಕಾದು ನಿಂತಿದೆ ಅನ್ನೋದನ್ನ ಯಾವಾಗ ಸುವರ್ಣ ನ್ಯೂಸ್ ಎಕ್ಸ್ಪೋಸ್ ಮಾಡ್ತೋ ಒಬ್ರ ಇಬ್ರ ಸುವರ್ಣ ನ್ಯೂಸ್ ಹಣಿಯೋದಕ್ಕೆ ಸಿದ್ಧವಾಗಿದ್ದು, ಕಾಸಿಗೆ ಕೈ ಚಾಚಿ ನಿಂತಿದ್ದ ಪೇದೆಯಿಂದ ಹಿಡಿದು ಹುಬ್ಬಳ್ಳಿ ಧಾರವಾಡ ಜನರ ತಲೆ ಕಾಯ್ತೀನಿ ಅಂತ ಕುರ್ಚಿಯಲ್ಲಿ ಕುಳಿತಿದ್ದ ಕಮಿಷನರ್ ವರೆಗೂ ಎಲ್ಲರ ಕಣ್ಣಲ್ಲೂ ಸುವರ್ಣ ನ್ಯೂಸ್ ಟಾರ್ಗೆಟ್ ಆಗೋಯ್ತು. ಆದರೆ ರಾಜ್ಯ ಸರ್ಕಾರ ಸುವರ್ಣ ನ್ಯೂಸ್ ವಿರುದ್ಧ ದಾಖಲಾದ FIR ಅನ್ನು ತನಿಖೆಯನ್ನು ಸಿಐಡಿಗೆ ಕೊಟ್ಟಿದ್ದೆ ತಡ. ಎಷ್ಟೋ ಅಧಿಕಾರಿಗಳು ಕಣ್ಣಿಗೆ ಕಾಣದಂತೆ ಬಿಲ ಸೇರ್ಕೊಂಡು ಬಿಟ್ರು. ಬಾಯಿ ಬಿಟ್ರೆ ಭಗವದ್ಗೀತೆ, ಬಗಲಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಅನ್ನೋದಕ್ಕೆ ಯಾರಾದರೂ ಉದಾಹರಣೆ ನೀಡಿ ಅಂತ ಕೇಳಿದ್ರೆ ಮತ್ತೆಲ್ಲೂ ಹುಡುಕಬೇಡಿ, ಡೈರೆಕ್ಟ್ ಆಗಿ ಹುಬ್ಬಳ್ಳಿಯ ಈ ಪೊಲೀಸರ ಕಡೆ ತೋರಿಸಿದ್ರೆ ಸಾಕು. ನೋಡ್ಬೇಕು ಇವರ ದರ್ಪ ಎಂಥದ್ದು ಅನ್ನೋದನ್ನ. ಇವರು ಮಾಡ್ತಿರೋ ಕ್ರಿಕೆಟ್ ಬೆಟ್ಟಿಂಗ್ನಂತ ಸಮಾಜ ಕಲ್ಯಾಣದ ಕಾರ್ಯವನ್ನ ರಹಸ್ಯ ಕಾರ್ಯಾಚರಣೆ ಮೂಲಕ ತೋರಿಸಿದ್ದೆ ತಡ ಸುವರ್ಣ ನ್ಯೂಸ್ಗೆ ಕಾಟ ಶುರುವಾಗಿ ಹೋಯ್ತು. ಸ್ಟಿಂಗ್ ಆಪರೇಷನ್ ಮಾಡಿದ್ದ ನಮ್ಮ ಪ್ರತಿನಿಧಿಯಿಂದ ಇತ್ತ ಬದ್ದ ಎಲ್ಲ ವಸ್ತುಗಳನ್ನ ಕಿತ್ಕೊಂಡಿದ್ದಲ್ಲದೆ ಹಲ್ಲೆ ಮಾಡಿದ್ದು ಇದೇ ಪೇದೆಗಳಾದ ಕಾಲುವಾಡ ನರೇಂದ್ರ. ಆದರೆ ಇವತ್ತು ದರೋಡೆ ಪ್ರಕರಣವನ್ನ ಎದುರಿಸುತ್ತಿರುವುದು ನಮ್ಮ ಪ್ರತಿನಿಧಿ. ಅಷ್ಟಕ್ಕೂ ಹೀಗೆ ರಿಟರ್ನ್ ಕಂಪ್ಲೇಂಟ್ ತೆಗೆದುಕೊಂಡು ನಮ್ಮನ್ನೇ ಹಣಿಯುವುದಕ್ಕೆ ಚಕ್ರವ್ಯೂಹ ಸಿದ್ಧಪಡಿಸಿದ್ದು ಬೇರಾರು ಅಲ್ಲ, ಹುಬ್ಬಳ್ಳಿ ಕಮಿಷನರ್ ಅಂಡ್ ಟೀಮ್. ಹಾಗೋ ಹೀಗೋ ಕಂಪ್ಲೇಂಟ್ ಆಗಿದ್ದು ಆಗಿದೆ. ಅರೆಸ್ಟ್ ಮಾಡುವುದಕ್ಕೂ ಯಾವಾಗ ಪೊಲೀಸರು ಹ್ಯಾಂಡ್ ಕಾಫ್ ತಗೊಂಡು ಜೀಪ್ ಹತ್ತಿದ್ರೋ ಆಗ್ಲೇ ಹುಬ್ಬಳ್ಳಿ ಪೊಲೀಸರಿಗೆ ಇನ್ನಿಲ್ಲದ ಮರ್ಮಾಘಾತದ ಸುದ್ದಿ ಬಡ್ದಿತ್ತು. ಪೊಲೀಸ್ನವ್ರ ಮೇಲೆ ಆಕ್ಷನ್ ತಗೊಂಡಿದ್ದೀವಿ, ಕಮಿಷನರ್ಗೆ ಬಹಳ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಅವ್ರ ಮೇಲೆ ಕಠಿಣವಾಗಿ ಕ್ರಮ ತಗೋಬೇಕು. ಅದು ಪೊಲೀಸ್ನವರಿರಲಿ, ಸಾರ್ವಜನಿಕರಿರಲಿ, ಯಾರೇ ಇರಲಿ, ಯಾರೇ ಪ್ರಭಾವಿಗಳಿರಲಿ, ಅವ್ರ ಮುಲಾಜಿಲ್ದೇನೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ. ಸರಿ ಹೋಯ್ತಲ್ಲ, ಕಾಕಿ ತೊಟ್ಟಿದ್ದೀವಿ ಅಂತ ಕಾನೂನನ್ನ ಬೊಲೆರೋ ಜೀಪಿನ ಸೀಟಿನ ಕೆಳಗೆ ಕಾಸಿಟ್ಕೊಂಡಂಗೆ ಅಂದ್ಕೊಂಡಿದ್ದ ಹುಬ್ಬಳ್ಳಿಯ ಕಮಿಷನರ್ ಅಂಡ್ ಪಟಾಲಂ ದಂಗಾಗ್ ಹೋಗಿದ್ದಾರೆ. ಅದ್ಯಾವಾಗ ಸಿಎಂ ಈ ಕೇಸನ್ನ ಸಿಐಡಿಗೆ ಒಪ್ಪಿಸಿದ್ರು ಅಂತ ಚೆಕ್ ಮಾಡಿಕೊಳ್ಳುವಷ್ಟರಲ್ಲೇ ಸಿಐಡಿ ಅಕ್ರಮ ಬೆಟ್ಟಿಂಗ್ ದಂಧೆಗೆ ಚಾಪೆ ಹಾಸಿಕೊಟ್ಟಿದ್ದ ಇಬ್ಬರ ಮನೆ ಮೇಲೆ ದಾಳಿನೂ ನಡೆಸ್ಬಿಡ್ತು. ಅದು ಯಾರ ಮನೆ ಗೊತ್ತಾ? ಇದೇ ಸೋ ಕಾಲ್ಡ್ ಪೇದೆಗಳಾದ ಕಾಲುವಾಡ ಅಂಡ್ ನರೇಂದ್ರ ಅವರ ಮನೆ ಮೇಲೆ. ಸಿಐಡಿ ಆರ್ಥಿಕ ವಿಭಾಗದ ಎಸ್ಪಿ ಕುಮಾರಸ್ವಾಮಿ ನೇತೃತ್ವದ ತಂಡ ಇವತ್ತು ಬೆಳ್ಳಂಬೆಳಗ್ಗೆ ಸೋಕಾಡ್ ಪೇದೆಗಳಾದ ಕಾಲುವಾಡ ಅಂಡ್ ನರೇಂದ್ರ ಅವರ ಮನೆ ಮೇಲೆ ದಾಳಿ ಮಾಡಿದ್ದೇ ಮಾಡಿತು. ಆದರೆ ಅಲ್ಲಾಡಿ ಬೆದರಿ ಬೆಂಡಾಗಿ ಹೋದ್ರು ಹುಬ್ಬಳ್ಳಿ ಪೊಲೀಸರು. ಅದೇನೋ ಹೇಳ್ತಾರಲ್ಲ, ಯಾರಿಗೋ ಗೂಟ ಹೊಡೆಯೋದಕ್ಕಾಗಿ ಇನ್ನೆಲ್ಲಿಗೋ ಗುತ್ತಿ ಚುಚ್ಕೊಳ್ತು ಅಂತ ಹಂಗಾಗಿ ಹೋಗಿದೆ. ಮಾಡಿದ ಪಾಪ ಮಂತ್ರ ಹೇಳಿದ್ರೆ ಹೋಗುತ್ತಾ? ಸೀಲಿಂಗಿಗೆ ಸಿಕ್ಕಾಕೊಂಡ ಸಿಪ್ಪೆ ರೀತಿ ಒಬ್ಬೊಬ್ಬರನ್ನು ನೋಡ್ಬೇಕು, ನೆಕ್ಸ್ಟ್ ನಾನಾ ನೀನಾ ಅಂತ ಹಿಂದೆ ಮುಂದೆ ನೋಡ್ಕೊಂಡು ಕುಂತ್ಬಿಟ್ಟಿದ್ದಾರೆ ಹುಬ್ಬಳ್ಳಿ ಮೋಟು ಪ್ಯಾಂಟ್ ಪೊಲೀಸರು. ಆದ್ರೆ ಇಷ್ಟೆಲ್ಲ ಧೈರ್ಯ ಮಾಡಿ ಕರ್ಮಕಾಂಡದ ಹಿಂದಿದ್ದ ಕನಿಷ್ಠ ವ್ಯಕ್ತಿಯಿಂದ ಹಿಡಿದು ಬಲಿಷ್ಠ ಪ್ರಾಣಿವರೆಗೆ ಎಲ್ಲರನ್ನ ಬಟಾಬಯಲು ಮಾಡಿದ ಸುವರ್ಣ ನ್ಯೂಸ್ ಎದೆಗಾರಿಕೆಗೆ ಹುಬ್ಬಳ್ಳಿ ಜನ ಚಪ್ಪಾಳೆ ಹೊಡೆದು ಶುಭ ಕೋರಿದ್ದಾರೆ. ಮೊದಲಿಗೆ ಈ ಅಕ್ರಮ ಬೆಟ್ಟಿಂಗ್ ದಂಧೆಯನ್ನು ಬಯಲಿಗೆಳೆದ ಸುವರ್ಣ ಸುದ್ದಿವಾಹಿನಿಗೆ ಎಲ್ಲ ಜನರ ಪರವಾಗಿ, ಸಂಘಟನೆ ಮುಖಾಂತರ ಪರವಾಗಿ ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೀನಿ. ತದನಂತರ ಸರ್ಕಾರ ಅದೇ ದಿನಾನ ಕ್ರಮ ತೆಗೆದುಕೊಳ್ಬೇಕಾಗಿತ್ತು, ಆದರೆ ಇವತ್ತಾನೇ
ಸಿಐಡಿ ತನಿಖೆಗೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಇದು ಸ್ವಾಗತಾರ್ಹ ಈ ಸಿಐಡಿ ತನಿಖೆಯನ್ನು ಕೊಡಬೇಕು ನಿಷ್ಪಕ್ಷಪಾತ ಇಲ್ಲದೆ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಸಿಐಡಿ ತನಿಖೆ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊಂತೀನಿ ಬರುವ ದಿನಗಳಲ್ಲಿ ಇಂತ ಬೆಟ್ಟಿಂಗ್ ಗಳ ವಿರುದ್ಧ ಮಾಡತಕ್ಕಂತ ಭ್ರಷ್ಟ ಅಧಿಕಾರಿಗಳನ್ನು ಎಲ್ಲರನ್ನೂ ಕೂಡ ನೀವು ಬೈಲಿಗೆಳೆದು ಮತ್ತು ಇಂತವರ ಶಿಕ್ಷುವಂತ ಶಿಕ್ಷೆ ಮಾಡುವಂತ ಕೆಲಸವನ್ನ ಆಗಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡು ಇನ್ನು ಹುಬ್ಬಳ್ಳಿ ಪೊಲೀಸರ ಕಾಟದಿಂದ ಕಕ್ಕಬಿಕ್ಕಿಯಾಗಿದ್ದ ಬೆಂಗಾಡಿನ ಜನ ಮಾತ್ರ ಪೊಲೀಸರಿಗೆ ಹಿಡಿ ಶಾಪ ಹಾಕಿ ಸಿಕ್ಕಾಕಿಕೊಂಡಲ್ಲ ಸಿಂಗಳಿಕಗಳು ಅಂತ ಸಿಕ್ಕಾಪಟ್ಟೆ ಬೈದಿದ್ದಾರೆ ಹಂಗಂತ ಅದೆಲ್ಲವನ್ನ ನಿಮಗೆ ತೋರಿಸೋದಕ್ಕಾಗಲ್ಲ ಬಟ್ ಫಿಲ್ಟರ್ ಮಾಡಿ ಒಂದಷ್ಟು ತೋರಿಸ್ತಿದ್ದೀವಿ ಈ ಸುವರ್ಣ ನ್ಯೂಸ್ ದವರು ಪೊಲೀಸರದ ಅಕ್ರಮವನ್ನು ಬಯಲಿಗೆ ಎಳ್ಕೊಂತ ಹೋಗ್ರಿ ಅಂತ ನಾವು ಇವತ್ತು ಹೇಳಕ್ಕೆ ಇಚ್ಛೆಪಡ್ತೀವಿ ಆಮ್ಯಾಗ ರಾಜ್ಯ ಸರ್ಕಾರ ಏನು ಸಿಐಡಿ ಅವರು ಯಾವುದೋ ರೀತಿ ಮುಚ್ಚುಮರೆ ಇಲ್ಲಾರ್ದಂಗೆ ಅದನ್ನು ತನಿಖೆ ಮಾಡ್ಬೇಕಂತಂದು ನಾವು ವಿನಂತಿ ಮಾಡ್ಕೊತೀವಿ ರಾಜ್ಯ ಸರ್ಕಾರಕ್ಕೂ ಹಾಗೂ ಸಿಐಡಿದು ಬೆಟ್ಟಿಂಗ್ ದಂಧೆಯೊಳಗೆ ಅನೇಕ ಅಧಿಕಾರಿಗಳು ಶಾಮೀಲ್ ಅದಾರೆ ಅವ್ರನ್ನೂ ಎಲ್ಲ ನೀವು ಬಯಲಿಗೆ ಎಳೆದು ಒಂದು ಸಾರ್ವಜನಿಕರಿಗೆ ಒಂದು ನ್ಯಾಯ ಒದಗಿಸಿಕೊಡ್ರಿ ಅಂತ ಕೇಳ್ಕೊತೀವಿ ಸುವರ್ಣ ನ್ಯೂಸಲ್ಲಿ ಸಾಕಲ್ಲ ಇವರುಗಳ ಮುಖಕ್ಕೆ ಮಾಡಿದ ತಪ್ಪನ್ನ ಒಪ್ಕೊಂಡು ಅಷ್ಟೋ ಇಷ್ಟೋ ಮರ್ಯಾದೆ ಉಳಿಸ್ಕೊಳ್ರಯ್ಯ ಅಂದ್ರೆ ತೂತ್ ಬಿದ್ದ ಪ್ಯಾಂಟಲ್ಲೇ ಕಾಸಿಟ್ಕೊಂಡು ಕಾಗೀನ ಖರೀದಿಸ್ತೀನಿ ಅನ್ನೋ ಈ ಪೊಲೀಸರಿಗೆ ಇನ್ನೂ ಬುದ್ಧಿ ಬಂದಿಲ್ಲ ನೋಡೋಣ ಇವರ ಮೊಂಡುತನ ಮುಂದೋಗುತ್ತೋ ಇಲ್ಲ ಇಲ್ಲ ನಮ್ಮ ಪ್ರಾಮಾಣಿಕತೆ ಹಿಂದಿನಿಂದ ಅಟ್ಟಿಸುತ್ತೋ ಅನ್ನೋದನ್ನ ಕಾದ್ ನೋಡ್ಬೇಕು ಹಾಗಿದ್ರೆ ಈ ಪೇದೆಗಳು ಹಾಗೂ ಇವರಿಗೆ ಶ್ರೀರಕ್ಷೆಯಾಗಿದ್ದ ಡಿಸಿಪಿ ಖೆಡ್ಡಾಕ್ಕೆ ಬಿದ್ದಿದ್ದ ಹೇಗೆ ನಾವು ಬೆಟ್ಟಿಂಗ್ ಬೇಟೆಯ ವರದಿಯನ್ನು ಸ್ಫೋಟಿಸಿದ ಬಳಿಕ ನಡೆದಂಥ ಪರಿಣಾಮವನ್ನು ಹೇಳ್ತೀವಿ ಒಂದು ಬ್ರೇಕ್ನ ನಂತರ